ಹಾಲು ಅಭಿಯಾನ ಬಗ್ಗೆ ಏನಂತೀರ? ಹಾಲು ಅಭಿಯಾನ ಅಂದರೆ ಈಗ ಈ ಕೊರೋನಾಕ್ಕೆ ಬೇರೆ ಎಲ್ಲದಕ್ಕಿಂತಲೂ ಸ್ವಲ್ಪ ಈ ಬಡವರಿಗೆ ಹಾಲು ಕೊಟ್ಟರೆ ಸ್ವಲ್ಪ ಪುಷ್ಟಿ ಆಗಿರಲಿ, ಪೌಷ್ಟಿಕಾಂಶ ಸಿಕ್ತಂಗೆ ಆಯಿತು. ಸ್ವಲ್ಪ ಎಲ್ಲ ಒಂದು ಕಡೆ ಕೊರೋನಾ ಈ ಬಡವರಿಗೆ ಎಷ್ಟೋ ಇರೋದ್ರ ಮಟ್ಟದಲ್ಲಿ ಸ್ವಲ್ಪ ಅವಾಯ್ಡ್ ಆದರೆ ಒಳ್ಳೆಯದು. ಆಮೇಲೆ ಸ್ವಲ್ಪ ಈಗ ಲಾಕ್ಡೌನ್ ಆಗಿರೋದ್ರಿಂದ ಹಾಲು ಎಲ್ಲ ಕಡೆ ಹೋಗಿ ಸಿಗೋದು ಕಷ್ಟ, ಮತ್ತು ಅವ್ರು ಹೋಗಿ ತರೋದು ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಅನಂತಪುರ ಗ್ರಾಮ ಪಂಚಾಯತಿ ಬಹುಶಃ ಬಹುತೇಕ 80% ಎಲ್ಲ ಮನೆಗಳಿಗೂ ಈ ಲಾಕ್ಡೌನ್ ಮುಗಿಯೋ ತನಕಲ್ಲೂ ಪ್ರತಿ ದಿವಸ ಅರ್ಧ ಲೀಟ್ರು ಕೊಡೋಕ್ಕೆ ಮಾಡಿದ್ವಿ ಎಲ್ಲ ಹಾಲಕರಿಗೆ. ಮತ್ತು ಎಲ್ಲರಿಗೂ ಉಚಿತವಾಗಿ ಕೊಡ್ತಾರೆ. ನಿಮ್ಗೆ ಯಾಕೆ ಅನ್ಸಿತ್ತು ಯಾರೂ ಮಾಡಿಲ್ಲ ಇದನ್ನ ನೀವು ಮಾಡಬೇಕಂತ ಕೆಲಸ ಮಾಡಬೇಕಂತ? ಯಾವಾಗಲೂ ಈ ಥರ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಜನರಿಗೆ ಯಾವಾಗದೂ ಅದನ್ನ ಈ ಥರ ಸಹಾಯ ಮಾಡ್ತಾನೆ ಬಂದು. ಆದರೆ ಇದು ಈ ಕೊರೋನಾ ಅಂತ ಇದು ಸಂದರ್ಭದಲ್ಲಿ ಭಾಳ ಕಷ್ಟ ಅಲ್ಲ ಬಡವರಿಗೆ. ಹಾಗಾಗಿ ಇದು ಹಿಂದೂ ಸಮೇತ ನಾವು ಸಾಕಷ್ಟು ಜನರಿಗೆ ತರಕಾರಿ ಅದನ್ನೆಲ್ಲ ಕೊಡ್ತೀವಿ. ಹಾಗೆ ಅಂತ ಎಲ್ಲೂ ನಾವು ಪ್ರಚಾರ ತಗೊಳಕ್ಕೆ ಹೋಗಲ್ಲ. ಇದನ್ನು ಇದ್ರೂ ಸಮೇತ ಈಗ ನಾವು ದಾಸಕಪ್ಪಗೆ ಹಾಲು ಕೊಡ್ತಾ ಹೆಚ್ಚು ಕಮ್ಮಿ ಒಂದು ವಾರ ಆಯಿತು ಇಡೀ ಎರಡಕ್ಕೇರಿ. ಎಲ್ಲೂ ಸಮೇತ ಪ್ರಚಾರ ಕೊಡಬಾರ್ದು, ಮತ್ತು ಪತ್ರಿಕೆ ಸಮೇತ ಹಾಕ್ಬಾರ್ದು ಅಂತೇಳಿ ನಾವು ಇಲ್ಲಿ ಪ್ರಚಾರ ಕೊಟ್ಟಿಲ್ಲ. ಈಗಲೂ ಸಮೇತ ಈ ಬಂದ್ರಕಾಯಿ ಹಿಡಿದ್ಬಿಟ್ರೆ ವಿಷಯತ್ತಿಲ್ಲ. ನಾವು ಆ ಥರ ಪ್ರಚಾರಕ್ಕಾಗಿ ಅದು ಎಲ್ಲೋ ಒಂದು ಕಡೆ ಈ ಕಷ್ಟ ಟೈಮಲ್ಲಿ ನಾವು ಸಹಕಾರ ಮಾಡಿದ್ದ ನಾವು ಅದನ್ನು ಪ್ರಚಾರಕ್ಕೆ ಬಳಸಿಬಾರ್ದು ಅನ್ನೋ ಉದ್ದೇಶದಿಂದ ನಾವು ಬಳಸ್ತೀವಿ. ಹಾಲು ಹಾಲು ಕೊಡೋದ್ರಿಂದ ಒಳ್ಳೇದು ಅನಿಸ್ತು ನಮಗೆ. ಹಾಗಾಗಿ ಹಾಲು ಅಂದಾಜು ಕಮ್ಮಿ ಒಂದು 700-800 ಕುಟುಂಬಗಳಿಗೆ ಕೊಡ್ತಾ ಇದ್ದಾರೆ ಇವಾಗ. ಈಗ ನಾಳೆಯಿಂದ ಇನ್ನೂ 100 ಕುಟುಂಬ ಜಾಸ್ತಿ ಆಗ್ಬೋದು. ಲಾಕ್ಡೌನ್ ಮುಗಿಯೋವರೆಗೂ ಕೊಡೋದಕ್ಕೆ ಕೆಲಸ ಮಾಡಿ.